ನಮಸ್ಕಾರ. ನನ್ನ ಹೆಸರು ಪ್ರಕಾಶ್ ಮಾರ್ಕ್ ಅಂತ ಕಸ್ತೂರ್. ನಾನು ಪ್ರಗತಿ ಪುರುಷರ ಸ್ವಸಹಾಯ ಸಂಘದಲ್ಲಿ ಸದಸ್ಯನಾಗಿದ್ದೇನೆ. 14 ವರ್ಷದಿಂದ ಸಂಘದಲ್ಲಿದ್ದೇನೆ. ಆ ಸಂಘದಿಂದ ನಾನು ಕೆಲವು ಸಾಲ ತಗೊಂಡು ನಮ್ಮ ಮಕ್ಕಳಿಗೆ ಓದಕ್ಕೆ, ವಿದ್ಯಾಭ್ಯಾಸಕ್ಕೆ, ವ್ಯವಸಾಯಕ್ಕೆ ಅದಕ್ಕೆಲ್ಲ ಉಪಯೋಗ ಮಾಡ್ಕೊಂಡಿದ್ದೇನೆ. ನನ್ನ ಹೆಸರು ಯೂನಿಸ್ ಮಾಲಿನಿ ಅಂತ, ನವಜ್ಯೋತಿ ಮಹಿಳಾ ಸ್ವಸಹಾಯ ಸಂಘದಲ್ಲಿದ್ದೀನಿ. 21 ವರ್ಷ ಆಗಿದೆ. ನನಗೆ 4 ಎಕರೆ ಜಮೀನು, ನಮ್ಮ ತಂದೆಯವ್ರು ಕೊಟ್ಟಿರೋದು 4 ಎಕರೆ ಜಮೀನಿತ್ತು. ಜಮೀನು ಇರಬೇಕಾದ್ರೆ ಮಳೆ ಆಸರೆ, ಮಳೆ ಸರಿಯಾಗಿ ಮಳೆ ಆಗದ ಕಾರಣಕ್ಕೆ ನಾವು ಕಷ್ಟಪಟ್ಟು ರಾಗಿ, ಜೋಳ, ಹುರುಳಿ, ಕಾಳುಗಳು ಇಂಥವೆಲ್ಲ ಬೆಳ್ಕೊಂಡು ಕಷ್ಟಪಟ್ಟು ಜೀವನ ಮಾಡ್ತೀವಿ. ODP-ಯಿಂದ ಒಂದು ಜಲಾನಯನ ಕಾರ್ಯಕ್ರಮ ಅಂತ ಇಟ್ಕೊಂಡ್ರು. ಜಲಾನಯನ ಕಾರ್ಯಕ್ರಮ ಅಂತ ಇಟ್ಕೊಂಡು ನಮ್ಮ ಈ ಏರಿಯಾಕ್ಕೆ ಬಂದು ಇಲ್ಲಿ ಅಭಿವೃದ್ಧಿ ಅಂತ ಮಾಡಿದ್ರು. ಅಭಿವೃದ್ಧಿ ಅಂತಂದರೆ ಕೆರೆಗಳೆಲ್ಲ ಹೂಳೆತ್ತಿರ್ಸಿದ್ರು, ಕೆಲವು ಹೊಸ ಕೆರೆಗಳ ಮಾಡಿಕೊಟ್ರು, ಕೆಲವು ನಾಲೆ ಬಂಡೆಲ್ಲ ಮಾಡಿಕೊಟ್ರು, ಕೆಲವು ರೋಡೆಲ್ಲ ಸರಿ ಮಾಡಿಕೊಟ್ರು. ಹಿಂಗೆಲ್ಲ ಮಾಡಿ ಜಮೀನುಗಳಿಗೆಲ್ಲ ಕಟ್ಟಿ ಹಾಕಿದ್ರು. ನೀರೆಲ್ಲ ಓಡ್ತಾ ಇತ್ತು, ಓಡ ನೀರಿಗೆಲ್ಲ ಕಟ್ಟಿ ಹಾಕಿ ತಡೆದು ನೀರು ನಿಂತು ಹಿಂಗೆ ಬೇಕು ಆ ಥರ ಮಾಡಿಕೊಟ್ರು. ಮಾಡಿಕೊಟ್ಟು ಜಲ ಅಂತರ್ಜಲ ಹೆಚ್ಚು ಹಂಗೆ ನಮಗೆ ಉಪಯೋಗ ಮಾಡಿಕೊಟ್ರು. ODP ಸಂಸ್ಥೆಯಿಂದ ಇಷ್ಟೆಲ್ಲ ಕೆಲಸ ಮಾಡಿಕೊಟ್ರು. ನಾವು ನಮ್ಮ ಜಮೀನಲ್ಲಿ ಬೋರ್ ಹಾಕ್ಸಿ, ಬೋರ್ ಹಾಕ್ಸಿ ನಮಗೆ ನೀರು ಬಂತು. ನೀರು ಬಂದ ಮೇಲೆ ನಾವು ನಮ್ಮ ಜಮೀನನ್ನ ಒಣಬೇಸ ಬಿಟ್ಟು ನೀರಾವರಿ ಜಮೀನಿನಲ್ಲಿ ಬೆಳೆಗಳನ್ನ, ಬಾಳೆ, ತೆಂಗು, ಮತ್ತು ಟೊಮೆಟೊ, ತರಕಾರಿ, ಹಣ್ಣು, ಹಂಪಲ ಇದೆಲ್ಲ ಬೆಳೆಯಕ್ಕೆ ಶುರು ಮಾಡಿದ್ರು. ಆ ಬೆಳೀತಾ ಇರಬೇಕಾದ್ರೆ ODP-ಯವರು ಸುಮಾರು ಗಿಡಗಳು ಕೊಟ್ಟರು. ತೆಂಗಿನ ಗಿಡ ಕೊಟ್ಟರು, ಮತ್ತು ಸಪೋಟೆ ಗಿಡ ಕೊಟ್ಟರು, ಮಾವಿನ ಗಿಡ ಕೊಟ್ಟರು, ನಿಂಬೆ ಗಿಡ ಕೊಟ್ಟರು, ಇನ್ನು ಸುಮಾರು ಕೆಲವಾರು ಗಿಡಗಳು ಕೊಟ್ಟರು. ಈಗ ನಮ್ಮ ಜಮೀನಲ್ಲಿ ಆ ಗಿಡಗಳೆಲ್ಲ ಫಲ ಕೊಡ್ತಾ ಇವೆ. ಅದರಿಂದ ನಮಗೆ ಒಳ್ಳೆಯ ಉಪಯೋಗ ಆಯ್ತಾ ಇದೆ. ನಮ್ಮ ODP ಸಂಸ್ಥೆಯಿಂದ ಮೀಟಿಂಗೆಲ್ಲ ಕರೀತಾ ಇದ್ದಾರೆ ನಮಗೆ. ಮೀಟಿಂಗ್ಗಳಲ್ಲಿ ಮೀಟಿಂಗ್ ಮಾಡ್ತಿರ್ಬೇಕಾದ್ರೆ ಕೆಲವು ಸರ್ಕಾರಿ ಅಧಿಕಾರಿಗಳಿಗೆ ಸೇರಿಸಿ ನಮಗೆ ತಿಳುವಳಿಕೆ ಬರೋಂಗೆ ಅವರು ಮಾಹಿತಿ ಕೊಡ್ತಾಯಿದ್ರು. ರೇಷ್ಮೆ ಅಧಿಕಾರಿಗಳು ಬಂದಾಗ ಅವರು ನಮಗೆ ಮಾಹಿತಿ ಕೊಟ್ಟರು, ನಿಮಗೆ ರೇಷ್ಮೆ ಬೆಳೆ ಚೆನ್ನಾಗಿ ಬೆಳೀರಿ, ರೇಷ್ಮೆ ಬೆಳೆಯಿಂದ ನಿಮಗೆ ಒಳ್ಳೆಯ ಉತ್ಪಾದನೆ ಇದೆ, ನಿಮ್ಮ ಜೀವನಕ್ಕೆ ಒಳ್ಳೆಯ ಅಭಿವೃದ್ಧಿ ಪಡ್ಬೋದು ಜೀವನದಲ್ಲಿ ಅಂತ ಹೇಳಿದ್ರು. ಆಗ ನಾನು ನಮ್ಮ ಜಮೀನಿಗೆ ಉಪ್ಪು ನೆಲ ಕಡ್ಡಿ ಹಾಕ್ಕೊಂಡು ರೇಷ್ಮೆ ಬೆಳೆ ಮಾಡಲಿಕ್ಕೆ ಈಗ ರೆಡಿ ಮಾಡ್ತಾ ಇದ್ದೀನಿ. ನಮ್ಮ ODP ಸಂಸ್ಥೆಯಿಂದ ನಮಗೆ ಮೇವಿನ ಕಡ್ಡಿ ಕೊಟ್ಟರು. ದನಗಳ ಮೇಯಂತ ಮೇವಿನ ಕಡ್ಡಿ ಕೊಟ್ಟರು. ಆ ಮೇವಿನ ಕಡ್ಡಿ ನಮ್ಮ ಜಮೀನಿಗೆ 5 ಗುಂಟೆಗೆ ಹಾಕ್ಕೊಂಡು 5 ಮೇವು ಜಮೀನಲ್ಲಿ ಬೆಳೆಸ್ಕೊಂಡು ನಾವು ಸಂಘದಲ್ಲಿ ಸಾಲ ಪಡ್ಕೊಂಡು ನಾನು 3 ವರ್ಷ ತಗೊಂಡೆ. 3 ವರ್ಷ ತಗೊಂಡು ಆ ಮೇವಿನಿಂದ ನಾನು ಅಭಿವೃದ್ಧಿ ಮಾಡಿ ಹಸುಗಳನ್ನ ಚೆನ್ನಾಗಿ ಬೆಳೆಸ್ತಾ ಇದ್ದೀನಿ. ಹಸುಗಳು 3 ವರ್ಷ ಹಾಲು ಕರಿತಾ ಇವೆ. ದಿನಾಲೂ ಒಂದು ದಿನಕ್ಕೆ ಒಂದು 2 ಟೈಮಿಂದ ಒಂದು 15 ಲೀಟ್ರು ಹಾಲು, ದಿನಕ್ಕೆ 15 ಲೀಟ್ರು ಡೈರಿಗೆ ಹಾಕ್ತಾ ಇದ್ದೀನಿ. ನಾನು ಮನೇಲೇ ಇದ್ಕೊಂಡು ಅಡುಗೆ ಮಾಡ್ಕೊಂಡೇ ಇರ್ತಿದ್ದೆ. ನಾನು ಎಲ್ಲೂ ಹೊರಗಡೆ ಹೋಗೋಕ್ಕೆ ಭಯ ಆಯ್ತಿತ್ತು. ODP ಸಂಘ ಸೇರಿದ ಮೇಲೆ ಹಲವಾರು ಕಾರ್ಯಕ್ರಮದ ಬಗ್ಗೆ ಅವರು ತಿಳಿಸ್ಕೊಟ್ರು. ಆದ್ದರಿಂದ ನನಗೆ ಧೈರ್ಯ ಬಂದು ನಾನು ಹೊರಗಡೆ ಎಲ್ಲ ಓಡಾಡ್ತಿದ್ದೀನಿ. ಮತ್ತು ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಡಬೇಕು ಅಂದರೂ ನಾನು ಬೇರೆ ಕಡೆ 5 ರೂಪಾಯಿ ಬಡ್ಡಿ ಸಾಲ ಇಸ್ಕೊಂಡು ಮಕ್ಕಳನ್ನ ಓದಿಸ್ತಾ ಇದ್ದೆ. ಆದರೆ ಈಗ ODP-ಯಿಂದ ಸಾಲ ಸೌಲಭ್ಯಗಳನ್ನ ತಗೊಂಡು ಮಕ್ಕಳನ್ನ ಓದಿಸಿದ್ದೀನಿ. ನಾನು ಊರಲ್ಲೇ ಇದ್ಕೊಂಡು ಕೆಲಸ ಕಾರ್ಯಗಳು ಮಾಡ್ಕೊಂಡಿದ್ದೆ. ಹಾಗೆ ಸಂಘ ಸೇರಿದ ಮೇಲೆ ಗ್ರಾಮ ಪಂಚಾಯತಿಯಲ್ಲಿ ಹೋಗಿ ಏನು ಭೇಟಿ ಮಾಡಬೇಕು ಏನು ಅಂತ ಗೊತ್ತನೇ ಇರಲಿಲ್ಲ. ಸಂಘದಲ್ಲಿ ಎಲ್ಲನೂ ಈ ಥರ ಕೇಳಬೇಕು, ಗ್ರಾಮ ಪಂಚಾಯತಿಗೆ ಹೋಗಿ ಏನು ಕೇಳಬೇಕು, ಯಾರನ್ನು ಕೇಳಬೇಕು ಅನ್ನೋದ್ರ ಬಗ್ಗೆ ಎಲ್ಲ ತಿಳಿಸ್ಕೊಟ್ರು. ಅದರಿಂದ ಗ್ರಾಮ ಪಂಚಾಯತಿಗೆ ಹೋಗೋಕ್ಕು ಧೈರ್ಯ ಬಂತು. ನನ್ನ ಚಟುವಟಿಕೆನ ನೋಡಿ ನನ್ನ ಆಶಾ ಕಾರ್ಯಕರ್ತೆಯಾಗಿ ಗ್ರಾಮದಲ್ಲಿ ಸೇವೆ ಮಾಡೋಕ್ಕೆ ಜನರೇ ಆಯ್ಕೆ ಮಾಡಿದ್ದಾರೆ. ಗ್ರಾಮ ಪಂಚಾಯತಿಯಿಂದ ಅದನ್ನ ಆಯ್ಕೆ ಮಾಡಿದ್ದಾರೆ. ಅದರಿಂದ ನಾನು ಜನಗಳಿಗೆ ಸೇವೆಯನ್ನು ಸಲ್ಲಿಸ್ತಾ ಇದ್ದೀನಿ. ಡಿಲಿವರಿಗೆ ಕರ್ಕೊಂಡೋಗೋದು, ಗರ್ಭಿಣಿಯರಿಗೆ ಇಂಜೆಕ್ಷನ್ ಮಾಡಿಸೋದು, ಅವ್ರಿಗೆ ತಪಾಸಣೆ ಮಾಡಿಸೋದು, ಮತ್ತು ಮಕ್ಕಳಿಗೆ ಇಮ್ಯುನೈಜೇಷನ್ ಮಾಡಿಸೋದು, ಸಾಂಕ್ರಾಮಿಕ ರೋಗಗಳ ಬಗ್ಗೆ ಅರಿವು ಮೂಡಿಸೋದು ಅವ್ರಿಗೆ, ಇಂಥದನ್ನೆಲ್ಲ ಮಾಡ್ತಾ ಇದ್ದೀನಿ. ಕೇಂದ್ರ ಸಮಿತಿಗೂ ಹೋಗಿ ನಾನು ಆರೋಗ್ಯದ ಬಗ್ಗೆ ಮಾಹಿತಿನ ಕೊಡ್ತಾ ಇದ್ದೀನಿ. ನಮ್ಮ ಗ್ರಾಮಕ್ಕೆ ODP ಸಂಸ್ಥೆಯಿಂದ ಜಲನಯನ ಕಾರ್ಯಕ್ರಮ ಮತ್ತು ಹಲವಾರು ಕಾರ್ಯಕ್ರಮಗಳನ್ನು ಮಾಡಿಸಿ ನಮ್ಮ ಗ್ರಾಮದವರೆಲ್ಲ ಸಂತೋಷವಾಗಿರೋಕ್ಕೆ ಎಲ್ಲ ಅನುಕೂಲಗಳನ್ನು ಮಾಡಿಕೊಟ್ಟಿದ್ದಾರೆ. ಆಮೇಲೆ ನಮ್ಮ ಕುಟುಂಬದಲ್ಲೂ ಸಹ ನಾವು ನಮ್ಮ ಮಕ್ಕಳು ತುಂಬ ಸಂತೋಷದಿಂದ ಇರಬೇಕಾದ್ರೆ ODP ಸಂಸ್ಥೆನೇ ಕಾರಣ. ODP ಸಂಸ್ಥೆಯವರಿಗೆ ಧನ್ಯವಾದಗಳು.